ಕಾಲೇಜು ಶಿಕ್ಷಣ ಇಲಾಖೆ ಮತ್ತು ರಾಜ್ಯ ಪತ್ರಕಾರ ನಿರ್ದೇಶನಾಲಯ ಇವರ ಪ್ರಾಯೋಜಿತದಲ್ಲಿ ದಾವಣಗೆರೆ ಜಿಲ್ಲೆಯ ಇತಿಹಾಸ ಮತ್ತು ಪುರಾತತ್ವ ಎಂಬ ಎರಡು ದಿನಗಳ ರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ನಗರದ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನಲ್ಲಿ ಏರ್ಪಡಿಸಲಾಗಿತ್ತು. ನಗರದ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನಲ್ಲಿ ಕಾಲೇಜು ಶಿಕ್ಷಣ ಇಲಾಖೆ ಮತ್ತು ರಾಜ್ಯ ಪತ್ರಕಾರ ನಿರ್ದೇಶನಾಲಯ ಇವರ ವತಿಯಿಂದ ದಾವಣಗೆರೆ ಜಿಲ್ಲೆಯ ಇತಿಹಾಸ ಮತ್ತು ಪುರಾತತ್ವ ಎಂಬ ಎರಡು ದಿನಗಳ ರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ಹಮ್ಮಿಕೊಂಡಿದ್ದು ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್ಎ ರವೀಂದ್ರನಾಥ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಕರ್ನಾಟಕದ ಇತಿಹಾಸದಲ್ಲೇ ದಾವಣಗೆರೆ ಎಂಬುದು ಸುಸಂಸ್ಕೃತವಾದ ಪಟ್ಟಣವಾಗಿದ್ದು ದಾವಣಗೆರೆ ಒಂದು ವಿದ್ಯಾ ಕೇಂದ್ರವಾಗಿದೆ ಎಂದು ತಿಳಿಸಿದರು. ತುಂಬ ಸುಸಂಸ್ಕೃತ ಒಂದು ಮೂರು ಅಂತಕ್ಕಂಥದ್ದು ದಾವಣಗೆರೆ ಆಗೈತಿ ಅಂತಕ್ಕಂಥದ್ದು ಇವತ್ತು ಎಲ್ಲರೂ ಸಾಮೆ ಹೇಳ್ತಾ ಅದ್ರ ಜೊತೆಗೆ ಹೇಳ್ತೇವೆ. ಈ ರೀತಿಯ ಒಂದು ಒಳ್ಳೆಯ ಹೆಸರಾಗಿರ್ತಕ್ಕಂಥ ಊರು, ಇದ್ರ ಬಗ್ಗೆ ಇತಿಹಾಸವನ್ನು ನೀವು ವಿಚಾರ ಮಾಡಿ ಏನು ಎತ್ತ. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಡಾಕ್ಟರ್ ದೇವರ ಕೊಂಡರೆಡ್ಡಿ, ದಾವಣಗೆರೆಯ ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ ಶರಣಪ್ಪ ವಿ ಹಲಸೆ ಸೇರಿದಂತೆ ಕಾಲೇಜುಗಳ ಉಪನ್ಯಾಸಕರು ಭಾಗವಹಿಸಿದ್ದರು.